ಸರ್ ನಮಸ್ತೆ. ನಮಸ್ಕಾರ ಹೇಳಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಸರ್, ಈಗಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ತಮಗೂ ಕೂಡ ಗೊತ್ತಿರ್ಬೋದು. ಪ್ರಜ್ವಲ್ಗೆ ಏನು ಶಿಕ್ಷೆ ಆಗಬೇಕು ಅಂತ ತಾವು ಬಯಸ್ತೀರಾ? ಕಾನೂನಲ್ಲಿ ಏನಿದೆಯೋ ಅದು ಶಿಕ್ಷೆ ಆಗಬೇಕು. ಓಕೆ, ಅಷ್ಟೇ. ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ವಾಟ್ಸಪ್ ಗ್ರೂಪಿಂದ ಶೇರ್ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ಏನಂತೀರ? ಶೇರ್ ಅವ್ರ ಮೊಬೈಲಿಗೆ ಬಂದರೆ ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ಅಷ್ಟೇ, ಅದರಲ್ಲಿ ಏನು ತಪ್ಪೇನಿದೆ ಅಲ್ವಾ? ಅಲ್ಲ, ಇದ್ರ ಹೆಣ್ಮಕ್ಳು ಮಾನಮರ್ಯಾದೆ ಹರಾಜಾಗ್ತಾ ಇದೆಯಲ್ಲ ಅಂತ. ಎಷ್ಟು ಇದೊಂದೇ, ಇವನೊಬ್ಬಂದೇನಾ? ಇವನ್ ಬಿಟ್ಟು ಸಾವಿರಾರು ಜನದ ಶೇರ್ ಆಗ್ತಾ ಇದೆ, ಅದನ್ನ ಮಾತ್ರ ಸ್ಟಾಪ್ ಮಾಡೋಕ್ಕೆ ಯಾಕೆ ಯಾರೂ ಕೋರ್ಟ್ ನೋಟಿಸ್ ತರ್ತಿಲ್ಲ? ಒಬ್ಬ ಪ್ರಮುಖ ವ್ಯಕ್ತಿ ಆಗ್ಬಿಟ್ರೆ ಅವನ್ ಮಾತ್ರ ಶೇರ್ ಮಾಡಬಾರ್ದ? ಬೇರೆಯವ್ರೆಲ್ಲರದು ಶೇರ್ ಮಾಡಬೇಡಿ ಅಂತ ಹೇಳಿ. ಇಂಡಿಯಾದಲ್ಲಿ ಪಾರ್ನು ಎಲ್ಲ ಇಲ್ಲೀಗಲ್ಲು ಅಂತ ಹೇಳಿ ಸಾವಿರಾರು ವೆಬ್ಸೈಟ್ಸ್ ಈಗಲೂ ಓಪನ್ ಆಗಿದೆ. ಇವನು ಒಬ್ಬ ಪಾರ್ನ್ ಸ್ಟಾರ್ ಥರನೇ, ಪ್ರಜ್ವಲ್ ಇಸ್ ಎ ಪಾರ್ನ್ ಸ್ಟಾರ್, ಅವಂದು ಎಲ್ಲರೂ ಶೇರ್ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಪ್ರಜ್ವಲ್ ಎಂ ಪಿ ಅಲ್ಲ, ಹಂಗಾದ್ರೆ ಪಾರ್ನ್ ಸ್ಟಾರ್ ಅಂತೀರ? ನನಗೆ ಪಕ್ಕ ಅವ್ನು ಪಾರ್ನ್ ಸ್ಟಾರ್, ಬಟ್ ಅದು ನಿಜ ಆಗಿದ್ರೆ, ಸೊ ನಿಜನೋ ಸುಳ್ಳೋ ಗೊತ್ತಿಲ್ಲ, ಜನ ಶೇರ್ ಮಾಡ್ತಿದ್ದಾರೆ ನೋಡ್ತಿ. ಯಾರು ಸಿ ಕಂಟ್ರೋಲ್ ಇಲ್ಲ ಅಲ್ವಾ? ಒಂದ್ಸರಿ ವಾಟ್ಸಪ್ ಒಬ್ರಿಗೆ ಹರಡಾದ್ಮೇಲೆ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಶೇರ್ ಮಾಡಬೇಡಿ, ಕೇಸ್ ಆಗುತ್ತೆ ಅದು ಇದು ಅಂದರೆ ಜನ ಕೇಳಲ್ಲ. ಬಟ್ ನೀವು ಇವನಿಗೊಬ್ಬನಿಗೋಸ್ಕರನೇ ಈ ಥರ ಶೇರ್ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ, ತಪ್ಪು. ಈಗ ಟ್ರೆಂಡಿಂಗಲ್ಲಿ ಇರೋದು ಪ್ರಜ್ವಲ್ ಪ್ರಕರಣನೇ ಅಲ್ವಾ, ಅದಕ್ಕೆ ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀವಿ. ಟ್ರೆಂಡಿಂಗಲ್ಲಿದೆ, ಒಂದು ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ. ಇದು ಯಾವುದೋ ಒಂದು ಡೈವರ್ಟ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ತುಂಬ ವರ್ಷಗಳಿಂದ ನೋಡಿದ್ರೆ ಎನಿ ಗೌರ್ಮೆಂಟ್, ಕಾಂಗ್ರೆಸ್, ಬಿ ಜೆ ಪಿ, ಜನಗಳನ್ನ ಡೈವರ್ಟ್ ಮಾಡೋಕ್ಕೋಸ್ಕರನೇ ಏನೋ ಒಂದು ಮಾಡ್ತಿರ್ತಾರೆ. ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ ಎಲ್ಲೂ ಬೆಂಗಳೂರಲ್ಲಿ, ಒಂದೆರಡು ದಿನ ಯಾರೋ ನ್ಯೂಸಲ್ಲಿ ತೋರಿಸಿದ್ರು. ಈ ನನ್ನ ಮಕ್ಕಳಿಗೆ ಯೋಗ್ಯತೆ ಇಲ್ಲ ಆಕ್ಸಿಜನ್ ಸಿಲಿಂಡರ್ ಕೊಡೋಕ್ಕೆ ಅಲ್ವಾ? ಆ ಯೋಗ್ಯತೆ ಇಲ್ದಿರೋದಕ್ಕೆ ಸಡನ್ನಾಗಿ ಯಾರೋ ರಾಗಿಣಿ ದ್ವಿವೇದಿ ಡ್ರಗ್ಸ್ ಕೇಸು ಅಂಥೇಳಿ, ಅವಳು ಎಲ್ಲೋದ್ಲೋ ಗೊತ್ತಿಲ್ಲ, ಯಾವ ಡ್ರಗ್ಸೋ ಗೊತ್ತಿಲ್ಲ, ಒಂದು 15 ದಿನ ಹಾಕ್ಕೊಂಡು ನ್ಯೂಸ್ ಅವರೆಲ್ಲ ನೀವೆಲ್ಲ ಹಾಕ್ಕೊಂಡು ಹಬ್ಬ ಮಾಡಿದ್ರಿ, ಯಾವನ್ನ ಕೇಳಿದ್ರಿ? ಯಾವನಿಗೆ ಬೇಕಿತ್ತು ಆ ಟೈಮಲ್ಲಿ ಆಕ್ಸಿಜನ್ ಇದೆಯಾ ಇಲ್ವಾ, ಎಷ್ಟು ಪೂರೈಕೆ ಇದೆ, ಎಷ್ಟು ಸ್ಟಾಕ್ ಇದೆ, ಅದು ಇಂಪಾರ್ಟೆಂಟ್ ಇತ್ತು. ಸೊ ಅದನ್ನು ಡೈವರ್ಟ್ ಮಾಡೋಕ್ಕೆ ಡ್ರಗ್ಸ್ ಕೇಸ್ ತೊಗೊಂಬಂದು ಮಾಡಿದ್ರು. ಈಗ ಏನು ನಡೀತಿದೆಯೋ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿಲ್ಲ. ಇವನು ತೊಗೊಂಬಂದು ಡೈವರ್ಟ್ ಮಾಡೋಕ್ಕೆ ಇನ್ನೂ ಹಿಂದೆ ಏನೋ ದೊಡ್ಡ ಸಂಚೆ ನಡೀತಿರುತ್ತೆ. ಸೊ ಅಷ್ಟೊಂದು ನಂಬಕ್ಕಾಗಲ್ಲ ನಮ್ಮ ದೇಶ. ಅಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ತಪ್ಪು ಮಾಡಿಲ್ಲ, ಸರ್ಕಾರದೇನಾದರೂ ಕೈವಾಡ ಅಂತೀರಾ? ಇಲ್ಲ ಇಲ್ಲ, ಹಂಗೇನು ಹೇಳ್ತಿಲ್ಲ ನಾನು. ಇದನ್ನ ಸಿ ಯಾವ ಟೈಮಲ್ಲಿ ಏನು ಆಚೆಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ಸರ್ ತುಂಬ ಪವರ್ಫುಲ್ ಪೀಪಲ್, ಅದ್ರ ಪ್ರಕಾರ ನಡೆದಿರ್ಬೋದು. ಎಲೆಕ್ಷನ್ ಟೈಮ್ ಇದು, ಅದೇ ಕೇಳಿದ್ದು ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಆಗಿದೆ ಅಂತ. ಇಲ್ಲ, ಅದೇ ಅದೇ ವಿಡಿಯೋಸ್ ತುಂಬ ದಿವಸದಿಂದನೇ ಸಿಕ್ಕಿರೋದು. ಎಕ್ಸಾಕ್ಟ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದಿದೆ ಅಂದರೆ ಏನೋ ಇರುತ್ತೆ, ಇದಕ್ಕೂ ಯಾವ ಟೈಮಲ್ಲಿ ಪ್ರಚಾರ ಆಗಬೇಕು ಪ್ರಚಾರ ಆಗಬಾರ್ದು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಎಲ್ಲ ಅವ್ರದ್ದೇ ಲೈಕ್ ಬಿಗ್ ಬಿಗ್ ಪಾರ್ಟಿ ಅವ್ರದ್ದು, ದೇವೇಗೌಡ ಅವರು ಒಬ್ಬ ಪ್ರೈಮ್ ಮಿನಿಸ್ಟರು, ಅವ್ರ ಮೊಮ್ಮಗ ಅಂದಮೇಲೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವ್ರ ಮೊಮ್ಮಗ ಅಂದಮೇಲೆ ಒಂದು ಬೇರೆ ಲೆವೆಲಲ್ಲೇ ಪ್ರೊಟೆಕ್ಷನ್ನು ಇರುತ್ತೆ. ನಮ್ಮ ದೇಶದಲ್ಲಿ ನೀವು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಜನಕ್ಕೆ ಪವರ್ಫುಲ್ ಪೀಪಲ್ಗೆ ಒಂದು ಶಿಕ್ಷೆ ಆಗಿರೋದು. ಸುಮ್ಮನೆ ಸಾವಿರಾರು ವರ್ಷಗಳಿಂದ ಹೇಳ್ತಿದ್ದಾರೆ ಆ ಕೇಸ್ ಈ ಕೇಸು, ಕಾಂಗ್ರೆಸ್ಸಲ್ಲೂ ಎಷ್ಟೊಂದು ಜನಗಳಿಗೆ ಯಾರಿಗೂ ಆಗಿಲ್ಲ, ಇವನಿಗೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಡೌಟೆ. ನೋಡೋಣ, ಏನಾದ್ರು ಇನ್ನಿಂದ ಆದರೂ ಚೇಂಜಸ್ ಆಗಿ ತಪ್ಪಾದವ್ರಿಗೆಲ್ಲ ಶಿಕ್ಷೆ ಸಿ. ನನಗನ್ನಿಸ್ದಂಗೆ ತುಂಬ ಕಾಮನ್ ಪೀಪಲ್ಗೆ, ಬಡವ್ರಿಗೇ ತುಂಬ ಶಿಕ್ಷೆಗಳು, ಈ ಕಾನೂನು ಎಲ್ಲ ಅಪ್ಲಿಕಬಲ್. ಸಖತ್ ದುಡ್ಡಿದ್ರೆ ಏನಾಗಲ್ಲ, ಇವನೇನೋ ಹೆವಿ ವಿತ್ ಪ್ರೂಫ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ, ಅದರಲ್ಲೂ ಏನು ಮುಖಗಳೇನು ಕಾಣಿಸ್ತಿಲ್ಲ, ಗೊತ್ತಿಲ್ಲ, ನೋಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.